ಐ ಡೋಂಟ್ ನೋ ಹೂ ದ ಕಾರ್ಪೆಟರ್ ಇಸ್ ಅಂದ್ರೆ 45,000 ಜನ ನಿಮ್ಮ ಓಟ ಕೆಲಸ ಇರಲಿಲ್ಲ ಸಿಮಿಲರ್ ಮನೆ ಅವರು ಮಾತ್ರ ಕೆಲಸ ಮಾಡಿಲ್ಲ ನೀವು ಅವರು ಹೇಳಿದ್ರು ಫಸ್ಟ್ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾದ ವ್ಯಾಪಾರಸ್ಥರಿಗೆ ಬಿಬಿಎಂಪಿ ನೋಟಿಸ್ ಜಾರಿಗೊಳಿಸಿದೆ ಗ್ರಾಹಕರ ಹಾಟ್ಸ್ಪಾಟ್ ಆಗಿರುವ ನಿಯುತಿಪ್ಪಸಂದ್ರ ರಸ್ತೆಯ ವ್ಯಾಪಾರಸ್ಥರಿಗೆ ಇದು ಕಂಟಕವಾಗಿದೆ ಈಗ ಇಲ್ಲಿರುವ ಎಲ್ಲ ಅಂಗಡಿ ಮುಂಗಟ್ಟು ಮತ್ತು ಉದ್ಯಮಗಳನ್ನು ಕ್ಲೋಸ್ ಮಾಡುವಂತೆ ಬಿಬಿಎಂಪಿಯಿಂದ ಏಕಾಏಕಿ ನೋಟಿಸ್ ಜಾರಿಗೊಳಿಸಿದೆ ನೋಟಿಸ್ ನೀಡಿ ಅರ್ಧ ಗಂಟೆಯಲ್ಲಿಯೇ ಅಂಗಡಿಗಳನ್ನು ಮುಚ್ಚುವಂತೆ ಆದೇಶಿಸಲಾಗಿದೆ ಅನ್ನೋದು ಇಲ್ಲಿನ ವ್ಯಾಪಾರಸ್ಥರ ಆರೋಪವಾಗಿದೆ ಕನಿಷ್ಠ ಸಮಯಾವಕಾಶವನ್ನಾದರೂ ಬಿಬಿಎಂಪಿ ಅಧಿಕಾರಿಗಳು ನೀಡಬೇಕಿತ್ತು ಅನ್ನೋದು ಇಲ್ಲಿನ ವ್ಯಾಪಾರಸ್ಥರ ಅಳಲಾಗಿದೆ ಬಿಬಿಎಂಪಿಯ ದಿಢೀರ ಕ್ರಮದ ಬಗ್ಗೆ ಉದ್ಯಮಿ ಎಸ್ಟಿ ಆದಿತ್ಯ ಸೇರಿದಂತೆ ಹಲವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈಗ ಲಾಸ್ಟ್ 6 ವರ್ಷದ ಹಿಂದೆನೋ ಇಂದ್ರನಗರದಲ್ಲೂ ಸೇಮ್ ಇದೆ ಪ್ರಾಬ್ಲಮ್ ಆಗಿತ್ತು ಆ ಪ್ರಾಬ್ಲಮ್ ಆದಾಗ ನಾವು ಎಲ್ಲ ಜನಗಳೆಲ್ಲ ಸೇರಿ ಡಾಕ್ಟರ್ ರವೀಂದ್ರ ಜಾಯಿಂಟ್ ಕಮಿಷನ್ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸಣ್ಣ ಪುಟ್ಟ ಅಂಗಡಿಗಳು ಯಾವುದೇ ಮಾಡಬಹುದು ಅದಕ್ಕೆಲ್ಲ ಪ್ರಾವಿಷನ್ ಕೊಟ್ಟಿದ್ರು ತದನಂತರ ನಾವು ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಕುಮಾರಸ್ವಾಮಿ ಇವರತ್ರಲ್ಲ ಅವಾಗ ಹೋಗಿದ್ದಕ್ಕೆ ನಮಗೆ ಆ ಸಮಸ್ಯೆಗಳು ಪರಿಹಾರ ಆಗಿತ್ತು ಬಟ್ ಈಗ ಲಾಸ್ಟ್ 15 ದಿವಸದಿಂದ ಸಡನ್ ಅಲ್ಲಿ ಇವರು ಸಣ್ಣ ಪುಟ್ಟ ಅಂಗಡಿಗಳು ಬ್ರೆಡ್ ಶಾಪ್ ಮತ್ತೆ ರೇಷನ್ ಅಂಗಡಿ ಇದಕ್ಕೆಲ್ಲ ಇವರು ನೋಟಿಸ್ ಕೊಟ್ಟು ಖಾಲಿ ಮಾಡ್ತಿದ್ದಾರೆ ಅದರಲ್ಲೂ ಇವತ್ತು ಹಾಫ್ ಅನ್ ಅವರಲ್ಲಿ ಹಿಂದೆ ನೋಟಿಸ್ ಕೊಟ್ಟು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲ ಅಂಗಡಿನ ಸೀಜ್ ಮಾಡಿದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ಅಂಗಡಿ ಒಳಗಡೆ ಇರತಕ್ಕಂಥ ಬ್ರೆಡ್ ಆಗಲಿ ಬೇರೆ ಬೇರೆ ದಿನನಿತ್ಯ ಉಪಯೋಗಿಸುವಂಥ ವಸ್ತುಗಳೆಲ್ಲ ಹಾಳಾಗ್ತಾ ಇದ್ದಾವೆ ನಾವಿಲ್ಲಿ ಈಗ ರಿಕ್ವೆಸ್ಟ್ ಮಾಡ್ತಿರೋದಂದರೆ ಈಗ ಸರ್ಕಾರಿ ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಮಾಡ್ತಾರೆ ನಾವು ಅವ್ರಿಗೆ ಇದು ಮಾಡೋದಿಲ್ಲ ತೊಂದರೆ ಕೊಡೋದಿಲ್ಲ ಆದರೆ ನಾವು ಕೇಳ್ಕೊಳ್ತಿರೋದು 15ರಿಂದ 1 ತಿಂಗಳು ಟೈಮ್ ಕೊಡಿ ಎಂಥ ಕಟಕಣೆಗಾದರೂ ಅವನಿಗೆ ಒಂದು ಸಮಯಾವಕಾಶ ಕೊಡ್ತಾರೆ ಕೋರ್ಟಲ್ಲಿ ನಾವು ಸಾರ್ವಜನಿಕರ ಪರವಾಗಿ ನಾವು ಕೇಳ್ಕೊಳ್ತಾ ಇರೋದು 15ರಿಂದ 1 ತಿಂಗಳು ಟೈಮ್ ಕೊಡಿ ಮುಂದೆ ನಾವು ಏನು ಮಾಡಬೇಕು ಯಾರನ್ನ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅಂತ ನಾವು ಇದು ಮಾಡ್ತೀವಿ ಈಗ ನಾವು ತೀರ್ಮಾನ ಮಾಡಿದ್ದೀವಿ ಜಾಯಿಂಟ್ ಕಮಿಷನರ್ ಪಲ್ಲವಿ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಅಲ್ಲಿ ಏನು ಇದಾಗುತ್ತೋ ಇದು ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ಕೆಲವರು ಕೇಳೋದಂದರೆ ಕೆಲವೊಂದು ದಿನನಿತ್ಯದ ವಸ್ತುಗಳೆಲ್ಲ ಹಾಳಾಗ್ತಾ ಇದ್ದಾವೆ ಇವತ್ತು ಒಂದು ದಿವಸ ನಮಗೆ ಅಂಗಡಿ ಓಪನ್ ಮಾಡೋಕ್ಕೆ ಬಿಡಿ ನಾಳೆ ನಾವು ಇಮಿಡಿಯೇಟ್ಲಿ ಏನು ಅಂತ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ವಾಹಿನಿ ಮುಖಾಂತರ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮಿನಿಸ್ಟ್ರು ಯಾ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೊರಟಿದ್ದಾರೆ ಈ ಥರ ತೊಂದರೆ ಕೊಟ್ಟರೆ ಏನು ಬ್ರ್ಯಾಂಡ್ ಬೆಂಗಳೂರು ಸಾಧ್ಯ ಹಾಂ ಈಗ ಪಕ್ಕದಲ್ಲೇ ಇದಿದೆ ಯಾವುದು ಮೇನ್ ರೋಡು ಇಲ್ಲಿ ಪಕ್ಕದಲ್ಲೆಲ್ಲ ವಾಸ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಸಾವಿರಾರು ವೆಹಿಕಲ್ ಓಡಾಡ್ತಾ ಇರ್ತವೆ ಕಮರ್ಷಿಯಲ್ಲೇ ಇದೆ ಎಲ್ಲ ಕಡೆ ಅಲ್ಲೆಲ್ಲೂ ಆಗದೆ ಇದ್ದು ಇಲ್ಲಿ ಬಂದು ಪಾರ್ಕಿಂಗ್ ಮಾಡ್ತಾರೆ ಆ ಅಂಗಡಿಗಳಿದ್ದರೆ ಅದೇನು ತೊಂದರೆ ಇಲ್ಲ ವಾಸ ಮಾಡೋಕ್ಕೇನು ಆಗೋದಿಲ್ಲಲ್ಲ ಇದನ್ನೆಲ್ಲ ಮನೆಗಂಡು ದಯವಿಟ್ಟು ಪಬ್ಲಿಕ್ಕಿಗೆ ಒಂದು ಸಹಕಾರ ಮಾಡಬೇಕು ಅಂತೇಳಿ ನಾವು ಸರ್ಕಾರನ ಹಾಗೂ ಚೀಫ್ ಮಿನಿಸ್ಟರ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈಗ ಕಾನೂನು ಪ್ರಕಾರ ಏನಿದೆ ಮಾಡಲಿ ನಾನು ಬೇಡ ಅನ್ನಲ್ಲ 2015ಗಿಂತ ಮುಂಚೆ ಇರೋದು ಯಾಕೆ ಅಲೋ ಮಾಡ್ತಾ ಇಲ್ಲ ಇವರು ಹೊಸ ಕಾನೂನು ತೊಗೊಂಬಂದು ಇಮಿಡಿಯೇಟಾಗಿ ಹೊಸ ಹೊಸದಾಗಿ ಹಾಕಿದ್ರೆ ಹಳೆಯೊಬ್ಬರು ಎಲ್ಲಿಂದ ಹೋಗ್ತಾರೆ ದುಡಿಯೋದಿಲ್ಲ ಅವರು ಇನ್ನು ಕಳ್ತನ ಶುರು ಮಾಡ್ತಾರೆ ಕಳ್ತನಗಳು ಜಾಸ್ತಿ ಆಗುತ್ತೆ ಎಲ್ಲ ಅಂಗಡಿಗಳನ್ನ ಮುಚ್ಚಿದ್ರೆ ಬರೀ ತಿಪ್ಸಂದ್ರದಲ್ಲಿ ಮಾತ್ರ ಇವರಿಗೆ ಕಾಣಿಸ್ತಾ ಇರೋದು ಅಂಗಡಿಗಳು ಬೆಂಗಳೂರು ಫುಲ್ ಇದೆ ಯಾಕೆ ಬೆಂಗಳೂರು ಫುಲ್ ಇವರು ಇದು ಮಾಡೋದಿಲ್ಲ ಅನ್ವಯಿಸಲ್ಲ ಇಲ್ಲ ಬರೀ ತಿಪ್ಸಂದ್ರಾಗ ಮಾತ್ರ ಅಲ್ವಾ 40 ವರ್ಷ ಒಂದು ಈಗ ಹೌದೌದು ಈಗ ಈಗ ನಮ್ಮ ಇವತ್ತು ನಮ್ಮ ಮನೇಲಿ ಕಂಪ್ಯೂಟರ್ ಇದೆ ಟಿ ವಿ ಇದೆ ಇದೆಲ್ಲ ರಿಪೇರಿ ಎಲ್ಲಿ ಮಾಡ್ತಾರೆ ರೆಸಿಡೆನ್ಷಿಯಲ್ ಏರಿಯಾ ಅಂದಮೇಲೆ ರೆಸಿಡೆನ್ಷಿಯಲ್ ಏರಿಯಾ ಏಕಾಏಕಿ ಬಂದು ಇವತ್ತು 1 ಅವರಲ್ಲಿ ಕ್ಲೋಸ್ ಮಾಡಬೇಕಂತ ಹೇಳಿ ನೋಟಿಸ್ ಮಾಡಿ 1:30 ಬಂದರು 3 ಗಂಟೆ ಕ್ಲೋಸ್ ಮಾಡೋದಕ್ಕೆ ಶುರು ಮಾಡಿಬಿಟ್ರು 1 ಗಂಟೆಗೆ ಶುರು ಮಾಡಿದ್ರು ನೋಟಿಸ್ ಕೊಡೋದಕ್ಕೆ 3 ಗಂಟೆ ಹಂಗೆ ಕ್ಲೋಸ್ ಮಾಡೋದಕ್ಕೆ ಶುರು ಮಾಡಿದ್ರು ಕ್ಲೋಸ್ ಮಾಡ್ತಾ ಅಕ್ಕಿ ಅಂಗಡಿನೂ ಕ್ಲೋಸ್ ಮಾಡಿದ್ದಾರೆ ಊಟ ತಿಂಡಿ ವ್ಯವಸ್ಥೆಗೆ ಬೇಕೇ ಬೇಕಲ್ಲ ಇವಾಗ ಎಲ್ಲ ಏನು ಶ್ರೀಮಂತರ ಅಲ್ಲಿರೋರೆಲ್ಲರೂ ಎಲ್ಲಿ ಹೋಗಿ ತಿಂತಾರೆ ಹಾಂ ನಂದು ಸರ್ವಿಸ್ ಸೆಂಟ್ರ್ ಇದೆ 2-wheeler ಸರ್ವಿಸ್ ಸೆಂಟ್ರ್ ಇದೆ ಒಂದು 40 ವರ್ಷ ಆಗಿ ನಡೆಸ್ತಾ ಇದ್ವಿ ಈಗ ಬಂದು ಇಮಿಡಿಯೇಟ್ ಒಂದು 1/2 hour ಮುಚ್ಚಬೇಕಂತ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ ಬಿಬಿಎಂಪಿ ಅಧಿಕಾರಿಗಳಿಂದ ನೋಟಿಸ್ ಜಾರಿಯಾದ ಬಳಿಕ ಅಂಗಡಿಗಳ ಮಾಲೀಕರು ಬಿಬಿಎಂಪಿ ನೋಟಿಸ್ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಳ ಹಾಕಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳ ವರ್ತನೆಯ ವಿರುದ್ಧ ಮಾಜಿ ಕಾರ್ಪೊರೇಟರ್ ಅಭಿಲಾಷ್ ರೆಡ್ಡಿ ಕೂಡ ತಮ್ಮ ಬೇಸರವನ್ನು ಹೊರಹಾಕಿದ್ರು ಏಕಾಏಕಿ ಈ ರೀತಿ ನೋಟಿಸ್ ನೀಡಿ ಅಂಗಡಿಗಳನ್ನ ಕ್ಲೋಸ್ ಮಾಡಿಸಿರುವುದನ್ನು ಖಂಡಿಸಿದ್ರು ಮೇಡಮ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೇಳ್ತಾ ಬಂದ್ರೆ ಏರಿಯಾ ಬರೋಕಿನ ಮುಂಚೆ ಐ ಡೋಂಟ್ ನೋ ಹೂ ದ ಕಾರ್ಪೆಂಟರ್ ಇಸ್ ಅಂದ್ರೆ 45,000 ಜನ ನಿಮ್ಮ ಓಟ ಕೆಲಸ ಇರಲಿಲ್ಲ ಐ ಡೋಂಟ್ ನೋ ಹೂ ದ ಕಾರ್ಪೆಂಟರ್ ಇಸ್ ಅಂದ್ರೆ ಏನರ್ಥ
ಬಿಬಿಎಂಪಿ ಅಧಿಕಾರಿ ಸವಿತಾ ಕೃಷ್ಣ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿತು. ಇದೇ ವೇಳೆ ಮಾಜಿ ಕಾರ್ಪೊರೇಟರ್ ಮತ್ತು ಬಿಬಿಎಂಪಿ ಅಧಿಕಾರಿ ಸವಿತಾ ಅವರ ನಡುವೆ ಮಾತಿನ ಚಕಮಕಿ ನಡೆಯಿತು. ನನಗೆ ಯಾರು ಕಾರ್ಪೊರೇಟರ್ ಗೊತ್ತಿಲ್ಲ ಎನ್ನುವ ಸವಿತಾ ಅವರ ಹೇಳಿಕೆಗೆ ಮಾಜಿ ಕಾರ್ಪೊರೇಟರ್ ಅಭಿಲಾಷ್ ರೆಡ್ಡಿ ಅಸಮಾಧಾನ ಹೊರಹಾಕಿದ್ರು. ಇವಾಗ 23 11ನೇ ತಾರೀಕು 11ನೇ ತಿಂಗಳಲ್ಲಿ ಈಗ 1 ಗಂಟೆಗೆ ಬಂದು ಇವರು ಬಿಬಿಎಂಪಿ ಅವರು ನೋಟಿಸ್ ಕೊಟ್ಟು ಇನ್ನು 1 ಗಂಟೆಯಲ್ಲಿ ಅಂಗಡಿಗಳು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲ ಹೋಟ್ಲುಗಳಿರೋದು ಸಣ್ಣ ಪುಟ್ಟ ಹೋಟ್ಲುಗಳಿರೋದು ಮತ್ತು ಇನ್ನೇನು ಈ ಹೋಟೆಲ್ಸೇ ತುಂಬ ಜನ ಇರೋದು ಅಕ್ಕಿ ಅಂಗಡಿಗಳು ಈ ಥರ ಅಂಗಡಿಗಳಿರೋದು ಸುಮಾರು 40 ವರ್ಷದಿಂದ ಇರೋಂಥ ಅಂಗಡಿಗಳನ್ನ ಇವ್ರಿಗೆ 40 ವರ್ಷದಿಂದ ಇವ್ರ ಕಣ್ಣುಗಳು ಕಾಣಿಸಿಲ್ಲ ಬಿಬಿಎಂಪಿ ಅವ್ರ ಕಣ್ಣುಗಳಿಗೆ. ಸವಿತಾ ಅಂದ್ಬಿಟ್ಟು ಯಾರು ಹೊಸ ಬಂದಿದ್ದಾರೆ ಅವ್ರಿಗೆ ಯಾರು ಏನು ಅಂತ ಗೊತ್ತಿಲ್ಲ ಬಂದು ಎಲ್ಲ ಅಂಗಡಿಗಳು ಮುಚ್ಚಕ್ಕೆ ಹೇಳಿದ್ರಂತೆ. ಈಗಾಗಲೇ ಇಲ್ಲಿ ಕೋರ್ಟಲ್ಲಿ ಸ್ಟೇ ಇದೆ ಮತ್ತು 40 ಅಡಿ ಕಮ್ಮಿ ಇರೋದು ರೋಡ್ಗಳು ಅಗಲ ಇರೋ ರೋಡ್ಗಳಲ್ಲಿ ಕಮರ್ಷಿಯಲ್ ಮಾಡ್ಬೋದು ಅಂತ ಹೈಕೋರ್ಟ್ ಡೈರೆಕ್ಷನ್ಸ್ ಐತೆ. ಬಿಬಿಎಂಪಿ ನಾಮ್ಸ್ ಐತೆ. ಇವ್ರು ಯಾಕೆ ಹಾಕಿ ಬಂದು ಇವ್ರು ಅದೇನು ಅರ್ಥದಲ್ಲಿ ಬಂದು ಮುಚ್ಚಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಈಗೇನೋ ತಿರ್ಗಿ ಓಪನ್ ಮಾಡಿಸ್ತೀನಿ ಅಂತಾರೆ. ಕದ್ದು ನೋಡ್ಬೇಕು ಏನಾಗ್ತದೆ ಅಂತ. ಅದೇ ಅದೇ 1 ಅವರಲ್ಲಿ ಕ್ಲೋಸ್ ಮಾಡಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಒಂದೇ ಅವರಲ್ಲಿ ನೋಟಿಸ್ ಬಂದು ಕೊಟ್ಟಿರೋದು ಇವಾಗಲೇ ಬಂದು ಕೊಟ್ಟು 12 ಗಂಟೆ 1 ಗಂಟೆಯಲ್ಲಿ ನೋಟಿಸ್ ಕೊಟ್ಬಿಟ್ಟು 1 ಗಂಟೆಯಲ್ಲಿ ನೀವು ಕ್ಲೋಸ್ 1 ಅವರ್ ವಿತಿನ್ 1 ಅವರ್ ಕ್ಲೋಸ್ ಮಾಡ್ಕೊಂಡು ಹೋಗಬೇಕು ಖಾಲಿ ಮಾಡ್ಕೊಂಡು ಹೋಗಬೇಕು ಅಂತ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಾವು ಮಾಡ್ತೀವಿ, ಓಪನ್ ಮಾಡ್ತೀರಿ, ನಾವು ಕೋರ್ಟ್ಗೆ ಹೋಗ್ತೀರಿ. ಇದ್ರ ಇವ್ರ ವಿರುದ್ಧವಾಗಿ ನಾವು ಕೋರ್ಟ್ಗೆ ಹೋಗ್ಬಿಟ್ಟು ಕೋರ್ಟಿಂದ ತೊಗೊಂಬರ್ತೀರಿ. ಇದೆಲ್ಲ ಊಟ ಎಲ್ಲ ಎತ್ತೆ ಹೊರಗಡೆ ಚೆಲ್ಲಿದ್ದಾರೆ. ಈಗ ನೋಡೋಣ ಇನ್ನ ಏನು ಆಕ್ಷನ್ ತಗೊಂತಾರೋ ನೋಡೋಣ. 40 ವರ್ಷದಿಂದ ಇಲ್ದಿರೋದು ಪಾಪ ಇವ್ರಿಗೆ ಏಕಾಕಿ 1 ಅವರಲ್ಲಿ ಖಾಲಿ ಮಾಡೋ. ಇದ್ರ ಹಿಂದ್ಗಡೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ತಿಳ್ಕೊಂತೀರಿ ಯಾರಿದ್ದಾರೆ ಅಂತ ತಿಳ್ಕೊಂಡು ನಾವು ಅವ್ರ ವಿರುದ್ಧಕ್ಕೆ ಇದು ಮಾಡ್ತೀವಿ. 40 ಅಡಿಗಿಂತಲೂ ಕಡಿಮೆ ವಿಸ್ತೀರ್ಣ ಹೊಂದಿರುವ ರಸ್ತೆಗಳಲ್ಲಿ ಉದ್ಯಮಗಳನ್ನ ನಡೆಸಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಎಲ್ಲಾ ಉದ್ಯಮಗಳನ್ನ ಮುಚ್ಚುವಂತೆ ಬಿಬಿಎಂಪಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ಇದರಿಂದ ಹಲವು ವರ್ಷಗಳಿಂದ ಇಲ್ಲಿ ಬದುಕು ಸಾಗಿಸ್ತಾ ಇರುವ ವ್ಯಾಪಾರಸ್ಥರ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ. ನೋಟಿಸ್ ನೀಡಿದ ತಕ್ಷಣವೇ ಅಂಗಡಿಗಳನ್ನ ಮುಚ್ಚಿಸಿದ್ರೆ ಆ ದಿನದ ವ್ಯಾಪಾರದ ಜೊತೆಗೆ ಆಹಾರ ಸಾಮಗ್ರಿಗಳು ಹಾಳಾಗುತ್ತವೆ. ಸ್ವಲ್ಪ ಸಮಯಾವಕಾಶವನ್ನ ನೀಡಬೇಕು ಎಂದು ಅಂಗಡಿಗಳ ಮಾಲೀಕರು ತಮ್ಮ ನೋವನ್ನ ತೋಡಿಕೊಂಡರು. ಇದೀಗ ಇಲ್ಲಿನ ವ್ಯಾಪಾರಸ್ಥರು ನ್ಯಾಯಾಲಯದ ಮೊರೆ ಹೋಗಲು ತೀರ್ಮಾನಿಸುತ್ತಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.